ಹಲೋ ಫ್ರೆಂಡ್ಸ್, ಓಮ್ ಟಿಪ್ಸ್ ಅಲ್ಲಿ ಇವತ್ತು ನಾವು ಮನೆ ಗುಡಿಸೋ ಪೊರ್ಕೆ ಈ ಪೊರ್ಕೆ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಪೊರ್ಕೆನ ಈ ಥರ ಮಲಗಿಸಿಬಿಡ್ತೀವಿ. ಈ ಪೊರ್ಕೆನ ಯಾವತ್ತು ಮನೇಲಿ ಈ ಥರ ಮಲಗಿಸಿರಬಾರ್ದು. ಮಲಗಿಸಿಟ್ರೆ ತುಂಬ ಕೆಟ್ಟದಾಗುತ್ತೆ. ಪೊರ್ಕೆ ಬಂದು ಸಾಮಾನ್ಯ ಲಕ್ಷ್ಮೀ ಸ್ವರೂಪ, ಅದರಿಂದ ಈ ಥರ ಮಲಗಿಸಿಟ್ರೆ ಮನೆಗೆ ಒಳ್ಳೆಯದಾಗಲ್ಲ. ಹೆಣ್ಮಕ್ಳು ಅಷ್ಟೇ, ನಾವು ಮನೇಲಿ ಯಾವತ್ತು ಯಾವಾಗ ಮಲ್ಕೊಂಡೇ ಇದ್ರೆ ಮನೆಗೆ ಒಳ್ಳೇದಾಗಲ್ಲ ಅಲ್ವಾ? ದೊಡ್ಡವರೇ ಹೇಳ್ತಾರಲ್ವ, ಏ ಯಾವಾಗಲೂ ಮಲಗಿರ್ತಾವ ಇವಳು, ಒಳ್ಳೇದಾಗಲ್ಲ ನೋಡು ಮನೆಗೆ ಅಂತ ದೊಡ್ಡವ್ರು ನಮಗೂ ಹೇಳ್ತಾ ಇರ್ತಾರಲ್ವಾ? ಆ ಥರ ಈ ಪೊರಕೆನೂ ಅಷ್ಟೇ. ಈ ಥರ ಮಲಗಿಸಿರೋದ್ರಿಂದ ಮನೆಗೆ ಭಾಳ ಕೆಟ್ಟ ವೈಬ್ರೇಷನ್ಸ್ ಬರುತ್ತೆ. ಅದರಿಂದ ಈ ಪೊರಕೆನ ಯಾವತ್ತು ಈ ಥರ ಮಲಗಿಸಿರಬಾರ್ದು. ಪೊರಕೆನ ಯಾವತ್ತು ಶುಭ್ರವಾಗಿಟ್ಟಿರಬೇಕು. ಹೆಣ್ಣು ಸ್ವರೂಪ, ಲಕ್ಷ್ಮೀ ಸ್ವರೂಪ, ಅದರಿಂದ ಪೊರಕೆನ ಯಾರು ಮನೇಲಿ ಈ ಥರ ಮಲಗಿಸಿಡಬೇಡಿ. ಈ ಥರ ಪೊರಕೆ ನಿಲ್ಲಿಸಬೇಕು ಯಾವತ್ತು. ಈ ಥರ ನಿಲ್ಲಿಸಿಟ್ರೆ ಮನೆಗೆ ಭಾಳ ಒಳ್ಳೆಯದಾಗುತ್ತೆ. ಪ್ರಕೃತಿ ನಾವು ಮನೇಲಿ ಓಡಾಡ್ಕೊಂಡಿದ್ರೆ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ. ಮನೆ ಒಳಗಡೆ ನಾವು ಹೆಣ್ಮಕ್ಳು ಓಡಾಡ್ಕೊಂಡು ಮಾತಾಡ್ಕೊಂಡಿದ್ರೆ ಆ ಮನೆಗೆ ಎಷ್ಟು ಒಳ್ಳೆ ವೈಬ್ರೇಷನ್ ಬರುತ್ತಲ್ಲ, ಆ ಥರ ಈ ಪೊರಕೆನ ಈ ಥರ ನಿಲ್ಲಿಸೋದ್ರಿಂದ ಮನೆಗೆ ಭಾಳ ಒಳ್ಳೆಯದಾಗುತ್ತೆ. ನೀವು ಅಷ್ಟೇ, ಮನೇಲಿ ಯಾವತ್ತು ಪೊರಕೆನ ಈ ಥರ ನಿಲ್ಲಿಸಿಡಿ. ಅದನ್ನು ಭಾಳ ಶುಭ್ರವಾಗಿಟ್ಟಿರಿ. ಆ ಪೊರಕೆ ತುಂಬ ಒಳ್ಳೆಯದು ನಮಗೆ, ಲಕ್ಷ್ಮೀ ಸ್ವರೂಪ. ಈ ಪೊರಕೆನ ಈ ಥರ ನಿಲ್ಲಿಸಿದ್ರೆ ಮನೆಗೆ ಭಾಳ ಒಳ್ಳೆಯದಾಗುತ್ತೆ. ಈ ಪೊರಕೆಯಿಂದ ಕೂಡಿಸಿನೇ ನಾವು ನಮ್ಮ ಮನೆ ಎಷ್ಟು ಶುಭ್ರವಾಗಿ ಇಟ್ಕೊಡ್ತೀವಿ, ಆವಾಗ ಎಷ್ಟು ಲಕ್ಷ್ಮೀ ಸ್ವರೂಪವಾಗಿ ಮನೆ ಕಾಣಿಸುತ್ತೆ. ಈ ಪೊರಕೆ ಇಲ್ಲ ಅಂದರೆ ನಮ್ಮ ಮನೆ ಎಷ್ಟು